ನಾನು ಹೇಳೋದು ಕಾಂಗ್ರೆಸ್ನ ಮುಖಂಡರು ಈ ದೇಶದಲ್ಲಿ ಕಾಂಗ್ರೆಸ್ ಏನಾಗುತ್ತೆ ಅಂದರೆ ಒಂದು ಪ್ರಾದೇಶಿಕ ಪಕ್ಷ ತುಣಿಯಕ್ಕೆ ಹೋದಾಗ ಇದು ಕೋಮುವಾದಿಗಳನ್ನ ದೂರ ಇಡಬೇಕು ಅಂತಾರೆ. ಕೋಮುವಾದಿಗಳ ಜೊತೆ ಅಡ್ಜಸ್ಟ್ಮೆಂಟು ಈ ರಾಜ್ಯದ ಕಾಂಗ್ರೆಸ್ಸು ಕೋಮುವಾದಿಗಳ ಜೊತೆ ಅಡ್ಜಸ್ಟ್ಮೆಂಟ್ ಇದೆ. ಕೋಮುವಾದಿಗಳನ್ನ ಏನಾದ್ರು ಬೆಳಿಬೇಕಾಗಿದ್ದರೆ ಇವತ್ತೇನಾದ್ರು ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಬರಬೇಕಾಗಿದ್ದರೆ ಕಾಂಗ್ರೆಸ್ಸಿನ ಕೆಲವು ಮುಖಂಡರುಗಳೇ ಕಾರಣ. ಇವತ್ತು ಕುಮಾರಸ್ವಾಮಿ ಗೊತ್ತಿತ್ತು ಏನೇನು ನಡೆಸಿದ್ರು ಅಂತ. ಆದರೂ ಕುಮಾರಸ್ವಾಮಿ ಅವರು ಎಷ್ಟು ತಳ್ಳಬೇಕು 14 ತಿಂಗಳವರೆಗೆ ತಳ್ಳಿ ಅವ್ರಿಗೊಂದು ಆಸೆ ಇತ್ತು, ನಾನು ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ಒಂದು ಹೇಳಿದ್ರಲ್ಲ ಅದೊಂಥರ ತೀರಿಸೋರಿಗಾರು ಇಟ್ಕೊಳ್ಳೋಣ ಅಂತೇಳಿ ಅವರು ಒದ್ದಾಡ್ಕೊಂಡು 14 ತಿಂಗಳು ತಳ್ಳಿದರು. ನಾನು ಕುಮಾರಣ್ಣ ಕೆಲವು ಇದಿತ್ತು, ಒಂದು 5,000 ಶಾಲೆ ಮಾಡಬೇಕು ಅನ್ನೋದಿತ್ತು, ಅದಕ್ಕೆ ದುಡ್ಡು ರೆಡಿ ಮಾಡಿ ಇಟ್ಕೊಂಡಿದ್ರು. ಎಲ್ ಕೆ ಜಿ ಟು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ. ಇವತ್ತು ಏನಾದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಇಡೀ ರಾಷ್ಟ್ರದಲ್ಲಿ ಹೋಗಬೇಕಾದ್ರೆ ದೇವೇಗೌಡರಂತ ಒಬ್ಬ ಮುತ್ಸದಿ ರಾಜಕಾರಣಿ ಅವ್ರ ಜೀವನದಲ್ಲಿ ಯಾವ ಕೋಮುವಾದಿಗಳ ಜೊತೆ ಎಂಥ ಸನ್ನಿವೇಶ ಬಂದರೂ ಸೇರಿರಲಿಲ್ಲ. ಆದರೆ ರಾತ್ರಿ 12 ಗಂಟೆಯಲ್ಲಿ ದೇವೇಗೌಡರಂತಲ್ಲೇ ಕಣ್ಣೀರಾಗಿ ಪಾರ್ಲಿಮೆಂಟಲ್ಲಿ ಕಳಿಸ್ಕೊಂಡಿಲ್ಲಂದ್ರೆ ನೀವೇ ಇರಬೇಕು 5 ವರ್ಷ ಅಂತ. ಇಲ್ಲಿ ಬಂದರು, ಇಲ್ಲಿ ಎ ಟೀಮ್ ಬಿ ಟೀಮ್ ಬಂದರು. ಹಾಸನದಲ್ಲಿ ಯಾರು ಎ ಟೀಮ್ ಬಿ ಟೀಮ್ ಬಂದು ಇಲ್ಲಿ ಬಿ ಜೆ ಪಿ ಗೆಲ್ಲಿಸಿದ್ದಾರು? ಯಾರು ಸ್ವಾಮಿ ಬಿ ಜೆ ಪಿ ಗೆಲ್ಲಿಸ್ತಾರೋ? ಇಡೀ ರಾಜ್ಯದಲ್ಲಿ ಸ್ಟಾರ್ಟ್ ಹಾಸನ್, ಹಾಸನದಿಂದ ರಾಹುಲ್ ಗಾಂಧಿಯವ್ರ ಕೈಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಪಕ್ಷ ಕಾಂಗ್ರೆಸ್ ಪಕ್ಷ ಸ್ಟಾರ್ಟಿಂಗ್ ಬೆಳಗ್ಗೆ ಇದ್ದರೆ ಈ ಪ್ರಾದೇಶಿಕ ಪಕ್ಷದ ಜೆ ಡಿ ಎಸ್ ಹೆಸರು ಹೇಳಿದ್ರೆ ಎರಡು ರಾಷ್ಟ್ರೀಯ ಮುಖಂಡರುಗಳಿಗೆ